ಸ್ನೇಹಿತರೆ ಈಗ ನಾವು ನಾಗಮಂಗಲ ತಾಲೂಕು ಕರಡಳ್ಳಿ ಗೇಟ್ ದಂಡಗನಹಳ್ಳಿ ಗೇಟಿನ ಹಿಂಭಾಗದ ಎಸ್ಪಿಜೆ ಸ್ಟೋರ್ಸ್ ಅಂತ ಹೇಳಿ ಇಲ್ಲಿ ಕುಮಾರ್ ಅಂತ ಮಾಲೀಕರು ಒಳ್ಳೆ ಟೀ ಕೊಟ್ಟಿದ್ದಾರೆ ನಮಗೆ ಇಲ್ಲಿದೆ ಇಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ವಿವಿಧ ಮುಖಂಡರುಗಳು ಇಲ್ಲಿ ಸೇರಿದ್ದಾರೆ ಈ ಕ್ಷೇತ್ರದ ಚುನಾವಣೆ ಸಂಬಂಧ ಯಾರು ಏನು ಹೇಳ್ತಾರೆ ಮಾತಾಡಸಣ ಬನ್ನಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಜಯ ಅಂತ ಹೇಗಿದೆ ಸರ್ ಇಲ್ಲಿ ಚುನಾವಣೆ ಟ್ರೆಂಡ್ ಸರ್ ಚೆನ್ನಾಗಿದೆ ಸರ್ ಕಾಂಗ್ರೆಸ್ ಆಗ ಕಾಂಗ್ರೆಸ್ ಯಾವ ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಕೊಡ್ತೀರಿ ಸರ್ ಸರ್ ಚಲೋ ಯಶಸ್ವಿ ಕಂಡ್ರೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಕೆಲಸ ಜಾಸ್ತಿ ಮಾಡಿದ್ದಾರೆ ಸರ್ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ನಾವು ಸರಿ ಸುರೇಶ್ ಕೋಡರ್ ಮಾಡ್ದೋ ಜೆಡಿಎಸ್ ಅಲ್ಲಿ ಏನು 10 ರೂಪಾಯಿ ಹೆಲ್ಪ್ ಆಗಿದೆ 47000 ಲೀಡರ್ ಗೆಲ್ಸಿದ್ರಿ ಸರಿ ಗೆದ್ರು ಸರ್ 47000 ಲೀಡರ್ ಗೆದ್ರು ಅದೇ ತರ ವರ್ಕ್ ಮಾಡಿದ್ದೋ ಆದ್ರೆ ನಮಗೆ ಏನು ಹೆಲ್ಪ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಈ ಸರಿ ಚಲೋ ರೇಷನ್ ಮಾಡೋಕೆ ನಿರ್ಮಾಣ ಮಾಡಿದೀವಿ ಈ ಸರಿ ಚಲೋ ರೇಷನ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ವಿಜಯಕುಮಾರ್ ಅಂತ ಸರ್ ಹೇಳಿದ್ರೆ ಸರ್ ಈಗ ಚಲರಾಯಸ್ವಾಮಿಯವರನ್ನ ಏನಕ್ಕೆ ಇಷ್ಟಪಡಬೇಕು ಅಂದ್ರೆ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಜನ ವಿಶ್ವಾಸಕ್ಕೋಸ್ಕರ ಈ ಸಲ ಚಲರಾಯಸ್ವಾಮಿಯನ್ನ ಗೆಲ್ಲಿಸಬೇಕು ಓಸರೆಲ್ಲ ನಾವು ಸುರೇಶ್ ಕೋಟ್ರು ಜೆಡಿಎಸ್ಗೆ ಮಾಡಿದ್ದು ಮಾಡಿದ್ರಿಂದ ಊರಿಗೂ ಏನು ಅಭಿವೃದ್ಧಿ ಆಗಿಲ್ಲ ಆ ಉದ್ದೇಶವಾಗಿ ಈ ಸಲ ನಮ್ಮ ಊರು ಪೂರ್ತಿ ಕಾಂಗ್ರೆಸ್ಸು ಅಕ್ಕಪಕ್ಕ ಊರು ಎಲ್ಲ ನಮ್ಮ ಪಂಚಾಯತಿ ಇವರೆಲ್ಲ ಕಾಂಗ್ರೆಸ್ ಲೀಡ್ ಆಗುತ್ತೆ ಈ ಸಲ ಯಾವುದೇ ಕಾರಣಕ್ಕೂ ಚಲರಾಯಸ್ವಾಮಿಯವರು ಗೆಲ್ತಾರೆ ಈ ಬಾರಿ ಶಿವರಾಮೇಗೌಡರ ಪತ್ನಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ನಮ್ಮ ತಾಲೂಕಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಉಚ್ಚಿಲ್ಲ ಸರ್ ಅದರಿಂದ ಈ ಸಲ ಚಲರಾಯಸ್ವಾಮಿಯವರಿಗೆ ಅವಕಾಶ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ರವಿಕುಮಾರ್ ಅಂತ ಯಾವರು ಕರಡಹಳ್ಳಿ ಕರಡಹಳ್ಳಿ ಹೇಳಿ ಸರ್ ಹೇಗಿದೆ ಚುನಾವಣೆ ಟ್ರೆಂಡ್ ಚುನಾವಣೆ ಟ್ರೆಂಡ್ ಚೆನ್ನಾಗೈತೆ ಸರ್ ಯಾರ ಪರವಾಗಿ ಚಲರಾಯಸ್ವಾಮಿ ಅವರ ಪರವಾಗಿ ಚೆನ್ನಾಗೈತೆ ಕಾರಣ ಸಾಕಷ್ಟು ಅಭಿವೃದ್ಧಿ ಮಾಡವರೇ ಇಡೀ ಜಿಲ್ಲೆಗೆ ಮಾಡವರೇ ತಾಲೂಕು ಒಂದೇ ಅಲ್ಲ ಇಡೀ ಜಿಲ್ಲೆಗೆ ಮಾಡವರೇ ಇಡೀ ರಾಜ್ಯಕ್ಕೆ ಗೊತ್ತು ಚಲರಾಯಸ್ವಾಮಿ ಅಂತ ವ್ಯಕ್ತಿ ಅಂತ ಈ ಕಳೆದ 5 ವರ್ಷದಲ್ಲಿ ಅವರ ಬಗ್ಗೆ ಇಷ್ಟೆಲ್ಲ ಗೊತ್ತಿರಲ್ಲ ತಮಗೆ ಎಲ್ಲ ನಾವೆಲ್ಲ ಓಸಲನ್ನು ಚಲರಾಯಸ್ವಾಮಿಗೆ ಮಾಡಿರೋದು ಸರ್ ನಾವು ಅವಾಗ 99 ಇಂದಾನು ಚಲರಾಯಸ್ವಾಮಿ ಈ ಸಾರಿ ಗೆದ್ದೇ ಗೆಲ್ತಾರೆ ಲೀಡಲ್ ಗೆದ್ದಂತ ಸುರೇಶ್ ಗೌಡರು ಯಾಕೆ ಗೆಲ್ಲಲ್ಲ ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಂಡವ್ರೆ ಅಷ್ಟೇ ಜನಕ್ಕೆ ಏನು ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಮಾಡಿಲ್ಲ ಯಾವ ಹಳ್ಳಿಗಾರ ಹೋಗಿ ಒಂದೇ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅವ್ರ ಅಭಿವೃದ್ಧಿ ಮಾಡ್ಕೊಂಡವ್ರೆ ಅಷ್ಟೇ ಯಾರು ಅವ್ರ ಹಿಂಬಾಲಕರು 4 ಜನ ಬದುಕೊಂಡವ್ರೆ ಅಷ್ಟೇ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ರಾಧಾಕೃಷ್ಣ ತಾವು ಯಾವ ಗ್ರಾಮ ಸರ್ ತಮ್ಮ ಪರಿಚಯ ಹೇಳಿ ನಮ್ದು ಕರಡಹಳ್ಳಿ ಕರಡಹಳ್ಳಿ ಗ್ರಾಮ ಪಂಚಾಯತಿನೂ ಕರಡಹಳ್ಳಿ ಊರು ಕರಡಹಳ್ಳಿ ಹೇಗಿದೆ ಸರ್ ಈ ಚುನಾವಣೆ ಟ್ರೆಂಡ್ ಟ್ರೆಂಡು ಚೆನ್ನಾಗಿದೆ ಚಲರಾಯಸ್ವಾಮಿ ಅವರು ಚೆನ್ನಾಗಿದೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ ಹಾಗಾಗಿ ಈ ಸರ್ತಿ ಚಲರಾಯಸ್ವಾಮಿಗೆ ಬೆಸ್ಟ್ ಆಗಿದೆ ಕಳೆದ ಬಾರಿ 47000 ಅಂತರದಲ್ಲಿ ಚಲರಾಯಸ್ವಾಮಿ ಅವರು ಸೋತಿದ್ರು ಇಷ್ಟು ಭರವಸೆಯಿಂದ ಹಾಗೆ ಹೇಳ್ತೀರಿ ಇದು ದೇವೇಗೌಡರು ಕುಮಾರಸ್ವಾಮಿ ಭದ್ರಕೋಟೆ ಅಂತ ಹೇಳ್ತಾರಲ್ಲ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗ್ಬಿಟ್ಟಿದೆ ಈಗ ಅಭಿವೃದ್ಧಿಗೋಸ್ಕರನೇ ಚಲರಾಯಸ್ವಾಮಿ ಗೆಲ್ತಾರೆ ನೀವು ಕಳೆದ ಬಾರಿ ಯಾರನ್ನು ಬೆಂಬಲಿಸಿದ್ರಿ ಚಲರಾಯಸ್ವಾಮಿ ಕಳೆದ ಬಾರಿ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ವಿನಯ್ ಕುಮಾರ್ ಹೇಳಿ ವಿನಯ್ ಅವರೇ ನಂದು ಓಸರಿ ಅಂತೂ ದಳಕ್ಕೆ ಹಾಕಿದ್ದೆ 47000 ಲೀಡಲ್ಲಿ ಗೆದ್ದಿದ್ರು ಸುರೇಶ್ ಕೊಟ್ರು ಆದ್ರೆ ಪಕ್ಷ ಬಿಟ್ಟು ಹೋಗಿದ್ರು ಅಂತ ಬೇಜಾರಿತ್ತು ನಾವು ಚಲರಾಯಸ್ವಾಮಿ ಅಭಿಮಾನಿನೇ ಪಕ್ಕ ಅಭಿಮಾನಿ 100 ಕ್ಕೆ 100 ಭಾಗ ಅಭಿಮಾನಿನೇ ಆದ್ರೆ ಪಕ್ಷ ಬಿಟ್ಟು ಹೋದ್ರಲ್ಲ ಅದೇ ದಳದಲ್ಲೇ ಗೆದ್ದು ಬಂದಿದ್ದವರು ಹೌದು ದಳದಲ್ಲೇ ಗೆದ್ದು ಬಂದಿದ್ದು ಪ್ಲಸ್ ದಳದಲ್ಲೇ ಎಲ್ಲಾನು ಆರ್ ಟಿ ಆಫೀಸ್ ಆಗಿರ್ಬೋದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ನಾವು ಆರ್ ಟಿ ಆಫೀಸ್ಗೆ ಮಂಡಿಗೆ ಹೋಗ್ಬೇಕಾಯ್ತು ನಾಗಮಂಗಲದಲ್ಲೇ ಮಾಡಿದ್ದಾರೆ ಅವ್ರ ಅಭಿವೃದ್ಧಿ ಕೆಲಸನ ಈಗ 5 ವರ್ಷ ಆಳ್ವಿಕೆ ಕೊಟ್ಟವಲ್ಲ ಸುರೇಶ್ ಗೌಡ ಹಂಗೆ ಗೆಲ್ಸ್ಬಿಟ್ಟು ಹೋದ್ ಸರಿ ಇದೇ ಒಂದು ಒಂದು 1 ರೂಪಾಯಿನಷ್ಟು ಮಾಡಿಲ್ಲ ಅವರು ಸುರೇಶ್ ಗೌಡರು 1 ರೂಪಾಯಿನಷ್ಟು ಈ ಸರಿ ಮಾಡಿಲ್ಲ ಆದ್ರೆ ಈ ಸರಿ ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕೋದು ಕಾಂಗ್ರೆಸ್ ಗೆಲ್ಲೋದು ಈ ಶಿವರಾಮೇಗೌಡರು ಅವ್ರ ಪತ್ನಿನ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರು ಕೂಡ 2 ಬಾರಿ ಇದೇ ಕ್ಷೇತ್ರದಲ್ಲಿ ಪಕ್ಷೇತ್ರವಾಗಿ 2 ಬಾರಿ ಗೆದ್ದಿದ್ದಂತವರು ಸಂಸದರಾಗಿ ಗೆದ್ದಿದ್ದು ಕೂಡ ಶಿವರಾಮೇಗೌಡರು ಗೆದ್ದಿದ್ರು ಸರ್ ಓಕೆ ಆದ್ರೆ ಶಿವರಾಮೇಗೌಡರು ಗೆದ್ದಿದ್ರು ಅವ್ರ ಪತ್ನಿ ನಿಲ್ಸ್ಬಿಟ್ಟದಲ್ಲ ಅವರೇ ನಿಂತ್ಕೋಬೇಕಾಯ್ತು ಅವರೇ ನಿಂತ್ಕೊಂಡಿದ್ರೆ ತೋರ್ಸೋ ಇನ್ನು ಏನು ಅಂತ ನೀವು ಹೇಳಿದ್ರಿ ನಾವು ಕಳೆದ ಬಾರಿ ಸುರೇಶ್ ಗೌಡರು ವೋಟ್ ಮಾಡಿದ್ದು ಅಂತ ಕೈ ಮೇಲೆ ಹಚ್ಚ ಹಾಕ್ಸ್ಕೊಂಡಿದ್ರಿ CRS ಅಂತ ಕಚ್ಚೆ ಹಾಕ್ಸ್ಕೊಂಡಿದ್ರಿ ಇಷ್ಟು ಅಭಿಮಾನ ಇದ್ದು ಕೂಡ ನೀವು ಕಳೆದ ಬಾರಿ ಯಾವ ಕಾರಣಕ್ಕೆ ಸುರೇಶ್ ಗೌಡರನ್ನ ಬೆಂಬಲಿಸಿದ್ರಿ ಕಳೆದ ಬಾರಿ ಅಂದ್ರೆ ಸರ್ ಅವರು ಪಕ್ಷ ಬಿಟ್ಟೋದ್ರಲ್ಲ ಅಂತ ಬೇಜಾರಿಗೆ ನಾವು ಅದೇ ಪಕ್ಷದಲ್ಲಿದ್ದವರು 1999 ಅದೇ ಪಕ್ಷದಲ್ಲಿದ್ರು 2013 ಪಕ್ಷ ಚೇಂಜ್ ಮಾಡಿದ್ರಲ್ಲ ಅಂತ ಬೇಜಾರಿಗೆ ವೋಟ್ ಹಾಕಿಲ್ಲ ಇರೋ ಸತ್ಯ ಹೇಳ್ತೀನಿ ಆಮೇಲೆ ಪ್ಲಸ್ ಎಲ್ಲ ಒಂದು ಕೆಲಸಗಳ ಕಾರ್ಯಗಳನ್ನ ಮಾಡಿದ್ದಾರೆ ಅವರು ಆರ್ ಟಿ ಆಫೀಸ್ ಹೋಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗ್ಬೋದು ಆರ್ ಟಿ ಆಫೀಸ್ಗೆ ನಾವು ಮಂಡ್ಯಕ್ಕೆ ಹೋಗ್ಬೇಕಾಯ್ತು
ಎಲ್ಲ ನಾಗಮಂಗಲದಲ್ಲೇ ಸಿಗ್ತಾ ಇದೆ. ಒಂದು ಜಿಲ್ಲೆ ಎಲ್ಲ ಏನಿಲ್ಲ, ಇದು ತಾಲೂಕು ನಾಗಮಂಗಲ, ಬರೀ ತಾಲೂಕು, ಜಿಲ್ಲೆ ಎಲ್ಲ. ಮಂಡ್ಯಕ್ಕೆ ಹೋಗ್ಬೇಕಾಯ್ತು ನಾವು ಒಂದು ಆರ್ ಟಿ ಓಫೀಸ್ಗೆ, ಎಲ್ಲನೂ ಇಲ್ಲೇ ಮಾಡಿದ್ದಾರೆ. ಅವರು ದಳದಲ್ಲೇ ಮಾಡಿರ್ಬೋದು, ಅವರು ಇದರಲ್ಲೇ ಮಾಡಿರ್ಬೋದು, ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಹೋದ ಸರಿ ಒಂದು ಸರಿ ಹಾಕಿಲ್ಲ, ಅವ್ರಿಗೆ ಓಟ್ ಹಾಕಿಲ್ಲ, ಈ ಸರಿ ಹಾಕಿ ಹಾಕ್ತೀನಿ, ಗೆಲ್ಸೆ ಗೆಲ್ಸ್ತೀನಿ. ನೀವು ಕಳೆದ ಬಾರಿ ಅವ್ರು ಯಾಕೆ ಪಕ್ಷ ಬಿಟ್ರು ಅಂತ ಗೊತ್ತಾಗ್ಲಿಲ್ಲ, ನಮಗ್ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಏನದು? ಏನದು ಅಂದ್ರೆ, ಅವರು ದೇವೇಗೌಡರು ಕುಮಾರಸ್ವಾಮಿ ಜೊತೆ ಇದ್ರು. ಇವನು ಎಲ್ಲಿ ನಾಗಮಂಗಲದವನು ಒಬ್ಬ ಹಾಲಿ ಇದು ಎಮ್ ಎಲ್ ಎ ಬೆಳೆದ್ ಬಿಡ್ತಾನೆ ಅಂದ್ಬಿಟ್ಟು ಚೂಟ್ ಬಿಟ್ರು ಅವನ್ನ, ಅಷ್ಟೇ ಹಂಗೆ ಇದ್ಮಾಡ್ಬಿಟ್ರು. ಇದ್ಮಾಡ್ಬಿಟ್ಟು ಪಕ್ಷ ತೊರೆದು ಹೋದ ಮನ್ಸ. ಹಂಗಾಗಿ ಈ ಸರಿ ಗೆಲ್ಸ್ತೀವಿ, ಪಕ್ಷ ತೊರೆದೋದ್ರು ಈ ಸರಿ ಗೆಲ್ಸಿ ಕಾಂಗ್ರೆಸ್ ಲೀಡ್ ಕೊಡ್ತೀವಿ. ಸರ್ ನಮಸ್ಕಾರ, ಹೇಗಿದೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಟ್ರೆಂಡ್? ಸರ್ ನಮಸ್ಕಾರ, ನಾನು ಮಂಜೇಶ್ ಚೆನ್ನಾಪುರ ಅಂತೇಳಿ ಲಾಳಂಕೆರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದಿಂದ. ಚುನಾವಣೆ ಈ ಸಲ ಚಲರಾಯಸ್ವಾಮಿ ಅವರಿಗೆ ಈ ಅಲೆ ಎದ್ದಿದೆ ಸರ್. ಯಾವ ಕಾರಣಕ್ಕೆ ಅಲೆ ಎದ್ದಿದೆ ಸರ್? ಇಲ್ಲಿ ಈ ಕಳೆದ ಬಾರಿ ಶಾಸಕರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಯಾವುದೋ ಒಂದು ಇದಕ್ಕೆ ನಾವು ಮರಳಾಗಿ ಅವ್ರಿಗೆ ಓಟ್ ಹಾಕಿದ್ವಿ. ಅಭಿವೃದ್ಧಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಅಂತೇಳಿ ಜನವೇ ವಾಲಂಟಿಯರ್ ಆಗಿ ಈ ಸಲ ಚಲರಾಯಸ್ವಾಮಿ ಅವರಿಗೆ ಮತ ಹಾಕಲಿಕ್ಕೆ ತಯಾರಿದ್ದಾರೆ ಸರ್. 47,000 ಅಂತರದಲ್ಲಿ ಸುರೇಶ್ ಗೌಡರು ಕಳೆದ ಬಾರಿ ಗೆದ್ದಿದ್ರು, ಅಷ್ಟೊಂದು ಲೀಡನ್ನ ಅದನ್ನು ಅದುಮಿ ನೀವು ಗೆಲ್ತೀವಿ ಅನ್ನೋ ಭರವಸೆ ತಮಗಿದೆಯಾ? ಖಂಡಿತ ಖಂಡಿತ ಇದೆ ಸರ್. ಎಲ್ಲ ಶಿವರಾಮೇಗೌಡರು ಪತ್ತು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅದರ ಪರಿಣಾಮ ಏನಾಗ್ಬೋದು? ಅವರು ಎರಡು ಬಾರಿ ಶಾಸಕರಾಗಿದ್ದರು. ಹೌದು, ಅವರು ಶಾಸಕರಾಗಿದ್ದರು, ಸಂಸದರಾಗಿದ್ದರು. ಆದರೆ ಏನಾಗುತ್ತೆ ಅಂದರೆ ಅವರೆಲ್ಲರೂ ಕೂಡ ಚಲರಾಯಸ್ವಾಮಿ ಅವರ ಜೊತೆಲಿರ್ತಕ್ಕ ಕ್ಷಮಿಸಿ ಶಿವರಾಮೇಗೌಡರ ಜೊತೆಲಿದ್ದವರೆಲ್ಲರೂ ಕೂಡ ಜನತಾದಳದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಶಿವರಾಮೇಗೌಡರಿಗೆ ಹೋಗ್ತಕ್ಕಂಥ ಒಂದು ಮತವೂ ಕೂಡ ಜನತಾದಳ. ನಮಗೆ ಅದರಿಂದ ಅನುಕೂಲ ಆಗುತ್ತೆ ಹೊರತು ಅನನುಕೂಲ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.